ಸೊ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೂಡ ವಿನಂತಿ ಮಾಡ್ತೇವೆ, ಏನ್ ಬಜೆಟ್ ನಲ್ಲಿ ಬರಲಿಲ್ಲ ಅಂದ್ರೂ ಕೂಡ ಅವ್ರು ಹೇಳಿ ಬಜೆಟ್ ಸ್ಪೀಚ್ ಮೇಲೆ ಕೂಡ ಅವ್ರು ಆನ್ಸರ್ ಮಾಡ್ಲಿಕ್ಕೆ ಅವಕಾಶ ಇದೆ. ಆ ಡಿಸಿಷನ್ ಅನ್ನು ತಗೊಂಡ್ರೆ ಈ ರಾಜ್ಯದ ನೌಕರರು ಅತ್ಯಂತ ಸಂತೋಷವನ್ನು ಪಡ್ತಾರೆ. ಒಂದು ವೇಳೆ ಸರ್ಕಾರ ಏನಾದರೂ ಕೂಡ ತಗೊಳ್ತಾರೆ ಅನ್ನುವಂಥ ವಿಶ್ವಾಸ ನನ್ನಲ್ಲಿದೆ. ಒಂದು ವೇಳೆ ಸಕಾರಾತ್ಮಕ ಸ್ಪಂದನೆ ಮಾಡಲಿಲ್ಲ ಅಂದ್ರೆ ಬಹುಶಃ ನಾವು ಬರುವಂತ ಮಂಗಳವಾರ ಬುಧವಾರ ಮೀಟಿಂಗ್ ಕರಿಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ. ಈ ರಾಜ್ಯದ 5000 ಜನ ಚುನಾಯಿತ ಪ್ರತಿನಿಧಿಗಳು ಅಲ್ಲಿ ಚರ್ಚೆಯನ್ನು ಮಾಡಿ ಮುಂದೆ ಏನು ಮಾಡಬೇಕು ಅನ್ನುವಂಥ ರೂಪುರೇಷೆಗಳನ್ನು ಕೂಡ ನಾವು ಮಾಡೋದಿದ್ದೇವೆ. ಮೊದಲು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಾನು ಚರ್ಚೆಗಳನ್ನು ಮಾಡಿ ನಂತರದ ಪ್ರತಿಕ್ರಿಯೆಗಳನ್ನು ಅವ್ರನ್ನೇ ಕೂಡ ನಾನು ವೇಟ್ ಮಾಡ್ತಾ ಇದ್ದೀನಿ. ಅವರ ಪ್ರತಿಕ್ರಿಯೆಗಳನ್ನು ನಿರೀಕ್ಷೆ ಮಾಡಿ ನಾವು ಮುಂದಿನ ಯಾವ ಹೆಜ್ಜೆ ಇಡಬೇಕು ಅನ್ನುವಂಥ ತೀರ್ಮಾನವನ್ನು ಮಾಧ್ಯಮದ ಮುಂದೆ ನಾನು ಹೇಳ್ತೇನೆ. ಹಾಗೆ ಎನ್ ಪಿ ಎಸ್ ಬಗ್ಗೆ ಕೂಡ ಯಾವುದೇ ಚರ್ಚೆಗಳನ್ನು ಕೂಡ ಸರ್ಕಾರದಲ್ಲಿ ಇವತ್ತಿನ ಆಯೋಗ ಹೇಳಿ ಹಾಗಾಗಿ ಎನ್ ಪಿ ಎಸ್ ಬಗ್ಗೆ ಕೂಡ ಈ ರಾಜ್ಯದಲ್ಲಿ 2.5 ಲಕ್ಷ ಸರ್ಕಾರಿ ನೌಕರರು ಕೂಡ ಬಂದಿದ್ದಾರೆ. ಈ ಎರಡೂ ಪ್ರಮುಖ ಬೇಡಿಕೆಗಳ ಬಗ್ಗೆ ನಾನು ಮುಖ್ಯಮಂತ್ರಿಗಳ ಜೊತೆ ಈಗ ಚರ್ಚೆಗಳನ್ನು ಮಾಡಿ ನಂತರ ಏನು ಮಾಡಬೇಕು ಅನ್ನುವಂಥ ಎಲ್ಲ ವಿಷಯಗಳನ್ನು ಕೂಡ ಮಾಧ್ಯಮದ ಮುಖಾಂತರ ಹೇಳುವಂಥ ಕೆಲಸವನ್ನು ಮಾಡ್ತೇವೆ. ರಾಜ್ಯ ಸರ್ಕಾರಿ ನೌಕರ ಸಂಘ ಇಡೀ ರಾಜ್ಯದಲ್ಲಿ ಸದೃಢವಾಗಿದೆ, ಸಮರ್ಥವಾಗಿದೆ. ಇಡೀ ರಾಜ್ಯದಲ್ಲಿ ಸರ್ಕಾರಿ ನೌಕರರನ್ನು ಪ್ರತಿನಿಧಿಸುವಂಥ ಏಕೈಕ ಸಂಘಟನೆ. ಒಂದು ವೇಳೆ ಹೋರಾಟಗಳು ಮುಷ್ಕರಗಳಂತ ತೆಗೆದುಕೊಂಡಾಗ ಬಹುಶಃ ಅದು ಅದರ ಸ್ವರೂಪನೇ ಬೇರೆ ಇರ್ತದೆ. ಅದಕ್ಕೆ ನಾವು ಇದುವರೆಗೆ ಅವಕಾಶಗಳನ್ನು ಕೊಟ್ಟಿಲ್ಲ. ಸರ್ಕಾರದ ಜೊತೆ ಸಮನ್ವಯತೆ ಸಂಧಾನದ ಮೂಲಕ ಕೆಲಸ ಮಾಡಿಸ್ಕೊಂಡಿದ್ದೇವೆ. ಇದನ್ನು ಕೂಡ ಹಾಗೆ ಮಾಡಿಸ್ಕೊಳ್ಬೇಕು ಅನ್ನೋ ಹಂತದಲ್ಲಿ ಒಂದು ಪ್ರಯತ್ನವನ್ನು ನಾವು ಈಗ ಮಾಡೋರಿದ್ದೇವೆ. ಅದಾಗಲಿಲ್ಲ ಅಂತ ಹೇಳಿದ್ರೆ ಮುಂದಿನ ಹೆಜ್ಜೆಗಳ ಬಗ್ಗೆ ನಾವು ಸದ್ಯದಲ್ಲೇ 2-3 ದಿವಸ ತುಂಬ ಟೈಮ್ ಏನಿಲ್ಲ, ಮಂಗಳವಾರದ ನಂತರ ಬಹುಶಃ ಮೀಟಿಂಗ್ ಕರಿಬೇಕಂತ ಚರ್ಚೆ ಮಾಡ್ತಿದ್ದೇವೆ. ಅಥವಾ ಮುಖ್ಯಮಂತ್ರಿಗಳ ನಿರ್ಧಾರದ ಮೇಲೆ ಅದು ತೀರ್ಮಾನ ಇರ್ತದೆ. ಅಲ್ಲಿಂದ ಮತ್ತೆ ಸರ್ಕಾರಕ್ಕೆ ಟೈಮ್ ಕೊಡಬೇಕು, ಒಂದು ವಾರ ನೋಟಿಸ್ ಪ್ರೊಸೀಜರ್ಸ್ ಇರುತ್ತದಲ್ಲ, ಆ ಪ್ರೊಸೀಜರ್ಸ್ಗಳನ್ನು ಮಾಡಿ ನಾವು ಯಾವ ಥರ ಮಾಡಬೇಕು ಅನ್ನುವಂಥ ಯೋಚನೆ ಕೂಡ ಅಲ್ಲಿನ 5000 ಜನ ಚುನಾಯಿತ ಪ್ರತಿನಿಧಿ, ನಾನು ಒಬ್ಬನೇ ತಗೊಳಕ್ ಬರಲ್ಲ, ರಾಜ್ಯದಲ್ಲಿ 5000 ಜನ ಚುನಾಯಿತ ಪ್ರತಿನಿಧಿಗಳಿದೆ ನಮ್ಮ ಸಂಘದಲ್ಲಿ, ಅವರ ತೀರ್ಮಾನವನ್ನು ಮಾಡಿ ನಂತರ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ ಮೇಲೆ ಮತ್ತಷ್ಟು ಅವ್ರ ಬಗ್ಗೆ ಪ್ರತಿಕ್ರಿಯೆಗಳನ್ನು ಕೊಡ್ತೇನೆ.